ಏರ್ಪೋರ್ಟ್ನಲ್ಲಿ ಪರದಾಡಿದ ನೂರಾರು ಪ್ರಯಾಣಿಕರು. ದೇಶ ವಿದೇಶಗಳಿಗೆ ತೆರಳಲು ಮುಂಗಡವಾಗಿ ಬುಕ್ಕಿಂಗ್ ಮಾಡಿದ್ರು ಪ್ರಯಾಣಿಕರು. ಜಾಗತಿಕ ಮಟ್ಟದ ತೊಂದರೆಯಿಂದಾಗಿ ಸ್ಥಗಿತಗೊಂಡ ವಿಮಾನಗಳು. ತಾಂತ್ರಿಕ ಮಟ್ಟದ ತೊಂದರೆಯಿಂದಾಗಿ ಜನ ಬೇಸರ ವ್ಯಕ್ತಪಡಿಸ್ತಾ ಇರುವ ಪ್ಯಾಸೆಂಜರ್ಸ್. ಇಂಡಿಗೋ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ಪ್ರಯಾಣಕ್ಕೆ ಕಾದುಕೊಳ್ತಿದ್ದಾರೆ ನೂರಾರು ಜನ. ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ, ಯಾರು ಏನಾಗ್ತಿದೆ ಅಂತ ಹೇಳ್ತಿಲ್ಲ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. ನಾವು ಬೆಳಿಗ್ಗೆ ಏರ್ಪೋರ್ಟ್ ನಾಗ್ಪುರಕ್ಕೆ ಇಲ್ಲಿಂದ ಬೆಂಗಳೂರು ನಾಗ್ಪುರಕ್ಕೆ ಇಂಡಿಗೋ ಮಾಡಿದ್ದೀವಿ. ಈಗ 2:08 ಫ್ಲೈಟ್ ಇರೋದು, ನಾವು 4 ಬಂದಿದ್ದೀವಿ. ಏನು ಇನ್ಫಾರ್ಮೇಶನ್ ಇಲ್ಲ ಇವಾಗ ಕೇಳಿದ್ರೆ ನಿಮಗೆ ಯಾರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕ್ಯಾನ್ಸಲ್ ಆಗಿದ್ದೀನಿ ಫ್ಲೈಟ್ ಅಂತಂದರೆ ಯಾರೇನು ಮಾಹಿತಿ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಕೇಳ್ಕೊಂಡು ಒಂದು 1.5 ಸುತ್ತಾ ಇದ್ದೀನಿ, ಯಾರೇನು ಮಾಹಿತಿ ಕೊಡ್ತಾ. 4 ಟಿಕೆಟು ಬೆಳಿಗ್ಗೆನೂ ಈಗ ಈ ಥರ ಮಾಡಿದ್ದಾರೆ. ಬೆಳಿಗ್ಗೆನೂ ನಾವು ಸಹಿತ ನಾವು 30,000 ಲಾಸ್ ಮಾಡಿದ್ದಾರೆ. ನಾವು ಜಿ ಸ್ಟಾರ್ಲ್ಲಿ ಹೋಗಿದ್ವಿ, ಅವ್ರು ಬರೀ 1 ಲೇಟ್ ಆಯ್ತು ಅಂತ ಟ್ರೈನ್ ಪಾಸ್. ನಮ್ಮನ್ನು 3/4 ಬೇಗ ಬಂದು ನಮ್ಮನ್ನು ಬಿಟ್ಟಿಲ್ಲ. ಆಮೇಲೆ ನೆಕ್ಸ್ಟು ನಾಗ್ಪುರಕ್ಕೆ ಹೋಗಲೇಬೇಕು ಅಂಬೇಡ್ಕರ್ ಅವ್ರ ದೀಕ್ಷಾ ಭೂಮಿಗೆ ಅಂತೇಳಿ ನಾವು ಈ ಟಿಕೆಟ್ ಮಾಡಿಸಿದ್ರೆ. ಇವಾಗ ಇವ್ರು ಏನೂ ಮಾಹಿತಿ ಇಲ್ಲ, ಸುಮ್ಮನೆ 4 ಕೂತಿದ್ದೀನಿ. 8 ಮಾಡಿ ಯಾರು ಕೇಳಿದ್ರು ಮಾಹಿತಿ ಹೇಳ್ತಾ ಇಲ್ಲ, ಏನೂ ಮಾಹಿತಿ ಹೇಳ್ತಾ ಇಲ್ಲ. ಅವ್ರು ಕೇಳಿ ಕೌಂಟ್ರಿಗೆ ಹೋಗಿ ಅವ್ರು ಕೇಳಿರ್ತಾರೆ ಇನ್ನು ತೊಗೊಂಡ್ರೆ ಟಿಕೆಟ್ಗಳು. ಫುಲ್ಲು ಕ್ಯೂ ಇದೆ ಸರ್, ಒಂದು 2:00 ನಿಂತಿರೋದು. ನಾವು 8 ಫ್ಲೈಟ್ 2 ಬಂದಿದ್ದೀವಿ, ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಕೇಳಿದ್ರೆ ಏನು ವೆಬ್ಸೈಟ್ ನೋಡಿ ಅಂತಾರೆ. ನೋಡಿ ಬುಕ್ ಆಗಿರೋದು ನಮಗೆ ಟಿಕೆಟ್ದು 4 ಟಿಕೆಟು ಬುಕ್ ಆಗಿ ಬುಕ್ ಕನ್ಫರ್ಮೇಷನ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಮೆಸೇಜ್ ಏನು ಹೇಳ್ತಾ ಇಲ್ಲ. ಈ ಸಂಬಂಧಪಟ್ಟರು ಯಾರು ಕೇಳಿದ್ರು ಏನು ಉತ್ತರ ಹೇಳ್ತಾ ಇಲ್ಲ. ನೀವು ಕೌಂಟ್ರಿಗೆ ಹೋಗಿ ಕೌಂಟ್ರಲ್ಲಿ ಕೇಳಿ, ಕೌಂಟ್ರಲ್ಲಿ ಕೇಳಿದ್ರೆ ನಮ್ದು ಆಲ್ಟ್ರೇಷನ್ ಏನು, ನೆಕ್ಸ್ಟು ನಮ್ಮ ದುಡ್ಡಿಗೆ ಆಲ್ಟ್ರೇಷನ್ ಏನು, ನಮ್ಮ ಜವಾಬ್ದಾರಿ ಏನು. 4 ಬೇಕು, 2 8 ಹೋಗೋದು. ನಾವು 2:30 ಬಂದಿದ್ದೀವಿ, 2:30 ಬಂದು ಕೂತಿದ್ದೀವಿ. ಅದೇನೋ ನಮ್ಮ ವಿಷಯ ಗೊತ್ತಾ, ಮಾಧ್ಯಮದಲ್ಲಿ ವಿಷಯ ನೋಡಿದ್ಮೇಲೆ ನಾವು ಬೇಗ ಬಂದಿದ್ದೀವಿ. ಈಗ ಇಲ್ಲಿ ಒಂದು 10 ಯಾರಿಗೆ ಏನೂ ಮಾಹಿತಿ ಇಲ್ಲ. ಈಗ ನಾವು ನಾಗ್ಪುರಕ್ಕೆ ಹೋಗೋದಂಗೆ, ನಾವು ದೀಕ್ಷಾಭೂಮಿಗೆ ಹೋಗೋದಂಗೆ, ನಮ್ಮ ದುಡ್ಡಿಗೆ ಆಲ್ಟ್ರೇಷನ್ ಏನು, ಕನ್ಫರ್ಮ್ ಟಿಕೆಟ್ ಕನ್ಫರ್ಮ್ ಆಗಿದೆ. 1,000 ಜನ 100 ಜನ ಈಗ ನೋಡಿ ಇಲ್ಲಿರೋದಲ್ಲ ಇದೆಗಳು. ಈ ಲೈನಲ್ಲಿ ನಿಂತ್ಕೊಂಡು ನಾವು 1:00 2:00 ಆಯಿತು, ನಮ್ಮ ಕಾಲು ಬಂದು ಏನಾಗಿದೆ. ಒಂದು ನೀರಿಲ್ಲ, ಏನಿಲ್ಲ, ಹೇಗಿಲ್ಲ, ಮೊದಲಾಗಿ ಇನ್ಫಾರ್ಮೇಷನ್ ಇಲ್ಲ. ಸರ್ಕಾರ ಏನು ಮಾಡ್ತಾರೆ, ಇಂಡಿಗೋ ಅಂತಿಂಥ ಕಂಪ್ನಿಗಳ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ. ಇದಕ್ಕಿಂತ ಪ್ಯಾಸೆಂಜರ್ಗೆ ಸುರಕ್ಷತೆ ಏನು, ಹಣ ಹಿಂತಿರುಗೋ ವ್ಯವಸ್ಥೆ ಏನು, ಯಾರು ಮಾಡ್ತಾರೆ, ಏನು ಮಾಹಿತಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.